ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಹದಿನಾಲ್ಕು ಜುಲೈ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಸಿದ್ಧ ಕಡೆ ನಾವು ಡಿಸ್ಕಸ್ ಮಾಡೋಣ ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ಈ ಪಿ ಡಿ ಎಫನ್ನು ಹೇಗೆ ಡೌನ್ಲೋಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಮೇಲೆ ನೋಡಿ ಫೇಸ್ಬುಕ್ ಪೇಜ್ ಏನಿದೆ ಫೇಸ್ಬುಕ್ ಡೌ ಫೇಸ್ಬುಕ್ಕಲ್ಲಿ ಕೆ ಪಿ ಎಸ್ ಅಂತ ಒಂದು ಪೇಜ್ ಇದೆ ಅಲ್ಲಿ ಸಹಿತ ಹೋಗಿ ನೀವು ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಲಾಗುತ್ತೆ ಅದೇ ರೀತಿ ಟೆಲಿಗ್ರಾಮ್ ಚಾನೆಲ್ ಇದೆ ಎಟ್ ಕೆ ಪಿ ಎಸ್ ಟ್ವಿಟರ್ ಅಂತ ನೀವು ಟೆಲಿಗ್ರಾಮ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಸರ್ಚನ್ನು ಕೊಟ್ಟಾಗ ಅಲ್ಲಿ ಎಟ್ ಕೆಪಿ ಸಿ ಟ್ವಿಟರ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ನನ್ನ ಚಾನೆಲ್ನ ಬರುತ್ತೆ ಅದರಲ್ಲಿ ಜಾಯಿನ್ ಆದಾಗ ನಿಮಗೆ ಅಲ್ಲಿ ಸಹಿತ ಲಿಂಕನ್ನು ಪ್ರೊವೈಡ್ ಮಾಡಲಾಗುತ್ತೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಏನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಲ್ಲಿ ಸಹಿತ ಲಿಂಕನ್ನು ಪ್ರೊವೈಡ್ ಮಾಡಲಾಗುತ್ತೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೋದು ಅದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ಯೂಟ್ಯೂಬನ್ನು ಪ್ಲೇ ಮಾಡಿದಾಗ ಮೇಲೆ ಯೂಟ್ಯೂಬ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ ಕೆಳಗಡೆ ಈ ಥರ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಇಲ್ಲಿ ಟು ಡೌನ್ಲೋಡ್ ಪಿ ಪಿ ಡಿ ಕ್ಲಿಕ್ ಆನ್ ಬಿಲೋ ಲಿಂಕ್ ಅಂತ ಇದೆ ಸೊ ಇಲ್ಲಿ ಒಂದು ಡ್ರೈವ್ ಗೂಗಲ್ ಡ್ರೈವ್ನ ಒಂದು ಲಿಂಕನ್ನು ಕೊಡಲಾಗಿದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಆಗುತ್ತೆ ಇದಕ್ಕೆ ಗೂಗಲ್ ಡ್ರೈವ್ ಬೇಕು ಅದೇ ರೀತಿ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ನೀವು ಜಾಯ್ನ್ ಆಗಬೇಕಾದ್ರೆ ಇಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೇಸ್ಬುಕ್ ಲಿಂಕ್ಗೆ ಹೋಗುತ್ತೆ ಟೆಲಿಗ್ರಾಮ್ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ಗೆ ಹೋಗುತ್ತೆ ಸೊ ಟೆಲಿಗ್ರಾಮ್ ಅಲ್ಲಿ ನೀವು ಅಲ್ಲಿಯೂ ಸಹಿತ ಲಿಂಕ್ ಪ್ರೊವೈಡ್ ಮಾಡಲಿದೆ ಸೇಮ್ ಲಿಂಕ್ ಅದರಿಂದ ನೀವು ಡೌನ್ಲೋಡ್ ಎರಡು ಸಾವಿರದ ಹದಿನೇಳರ ಪ್ರಚುತ್ ಕಡೆ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಗಂಗಾ ನದಿ ತೀರದ ಐದುನೂರು ಮೀಟರ್ ಅಂತರದಲ್ಲಿ ಕಸ ಸುರಿದರೆ ಐವತ್ತು ಸಾವಿರ ರೂಪಾಯಿ ದಂಡ ಈ ಗಂಗಾ ನದಿ ಏನಿದೆ ಆ ಗಂಗಾ ನದಿಯ ದಂಡೆಯಿಂದ ಐದುನೂರು ಮೀಟರ್ ಅಂತರದಲ್ಲಿ ಯಾವುದೇ ಬಗೆಯ ಕಸವನ್ನು ಯಾರಾದರೂ ಸುರಿದರೆ ಅದನ್ನು ಕಡ್ಡಾಯವಾಗಿ ಒಂದು ನಿಷೇಧವನ್ನು ಮಾಡಬೇಕು ಅದಕ್ಕೆ ಒಂದು ತಡೆಯನ್ನ ಕೊಡಬೇಕಂತ ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಹೇಳಿದೆ ಒಂದು ವೇಳೆ ವೇಳೆದನ್ನ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತಂಥ ಒಂದು ಸೂಚನೆಯನ್ನ ಈ ಎನ್ ಜಿ ಕೊಟ್ಟಿದ್ದಾರೆ ಅದೇ ರೀತಿ ಈ ಗಂಗಾ ನದಿಯ ಮೇಲೆ ಉನ್ನಾವ್ ಮತ್ತು ಹರಿದ್ವಾರ ಏನ ಸ್ಟ್ರೆಸ್ ಇದೆ ಆ ಹರಿದ್ವಾರಗಳಲ್ಲಿ ನದಿ ಸಮೀಪ ಕಸ ಸುರ್ಯುದನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು ಮತ್ತೆ ಅದರ ನೂರು ಮೀಟರ್ ಅಂತರದಲ್ಲಿ ಯಾವುದೇ ಅಭಿವೃದ್ಧಿ ಚುಟುವಿಕೆಗಳನ್ನು ನಡೆಸಬಾರದಂತ ನ್ಯಾಯಪೀಠ ಆದೇಶವನ್ನ ಹೊರಡಿಸಿದೆ ಅಂದ್ರೆ ಈ ನೂರು ಮೀಟರ್ ಅಂತರದಲ್ಲಿ ನೋ ಡೆವಲಪ್ಮೆಂಟ್ ಝೋನ್ ಅಂತ ಕರೀತಾರೆ ಅಂದ್ರೆ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಚಟುವಟಿಕೆಗಳು ನಡೆಸಬಾರದಂತ ಒಂದು ಆದೇಶವನ್ನ ಎನ್ ಜಿ ಟಿ ಅವರು ಹೇಳಿದ್ದಾರೆ ಅದೇ ರೀತಿ ಗಂಗಾ ನದಿ ತೀರದಲ್ಲಿ ಈ ಘಾಟ್ ಮತ್ತು ಪವಿತ್ರ ಸ್ಥಳಗಳಲ್ಲಿ ನದಿಗೆ ಹಾನಿಯಾಗದಂತೆ ಧಾರ್ಮಿಕ ಆಚರಣೆಗಳನ್ನು ನಡೆಸಲು ಮಾರ್ಗಸೂಚಿ ಅಂದರೆ ಗೈಡ್ಲೈನ್ಸ್ಗಳನ್ನು ರೆಡಿ ಮಾಡಬೇಕು ತಯಾರಿಸಬೇಕಂತ ಎನ್ ಜಿ ಟಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ನೀಡಿದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು ಗಂಗಾ ನದಿ ದಂಡೆಯಿಂದ ಐದುನೂರು ಮೀಟರ್ ಅಂತರದಲ್ಲಿ ಕಸವನ್ನು ಸುರಿಯುವುದನ್ನು ಅದು ಎನ್ ಜಿ ಟಿ ಕಂಪ್ಲೀಟಾಗಿ ಕಡ್ಡಾಯವಾಗಿ ನಿಷೇಧವನ್ನು ಹೇರಿದೆ ಒಂದು ವೇಳೆ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾರೆ ಅದೇ ರೀತಿ ಉನ್ನಾವ ಮತ್ತು ಹರಿದ್ವಾರ ಈ ಒಂದು ನದಿ ಇದೆ ಆ ನದಿಯ ಒಂದು ನೂರು ಮೀಟರ್ ಅಂತರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಚಟುವಟಿಕೆ ನಡೆಯಿಸಬಾರದಂತಹ ಒಂದು ಆದೇಶವನ್ನು ಅದು ಕಟ್ಟುನಿಟ್ಟಾಗಿ ಎನ್ ಜಿ ಟಿದವರು ಹೇಳಿದ್ದಾರೆ ಎನ್ ಜಿ ಟಿ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇದರ ಬಗ್ಗೆ ನಾನು ನಿನ್ನೆ ಎಕ್ಸ್ಪ್ಲೇನನ್ನು ಮಾಡಿದ್ದೆ ಡಿಟೇಲ್ ಆಗಿ ಅಂದರೆ ಈ ಒಂದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇದೊಂದು ಸ್ಟ್ಯಾಟ್ಯುಯರಿ ಬಾಡಿ ಇದು ಫಾರ್ಮ್ ಆಗಿದ್ದು ಎರಡು ಸಾವಿರದ ಹತ್ತರಲ್ಲಿ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಟೆನ್ ಪ್ರಕಾರ ಈ ಒಂದು ಸ್ಟ್ಯಾಚ್ಯುರಿ ಬಾಡಿ ಶಾಸನಬದ್ಧ ಒಂದು ಬಾಡಿ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪನೆ ಆಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನೇ ಡಿಟೇಲ್ ಡಿಟೇಲ್ ಆಗಿ ಹೇಳಿದ್ದೆ ಇಲ್ಲಿ ನಾವು ಈಗ ನೋ ಡೆವಲಪ್ಮೆಂಟ್ ಝೋನ್ ಬಗ್ಗೆ ತಿಳ್ಕೊಂಡ ಅಂದ್ರೆ ನೋ ಡೆವಲಪ್ಮೆಂಟ್ ಝೋನ್ ಅಂದರೆ ಏನು ಯಾವುದೇ ಅಭಿವೃದ್ಧಿ ಚಟುವಟಿಕೆ ನಡೆಸಬಾರದು ಒಂದು ಝೋನ್ ಏನಿದೆ ಅದರ ಅರ್ಥ ನಾವು ಕಂಪ್ಲೀಟ್ ಆಗಿ ಇಲ್ಲಿ ತಿಳ್ಕೋಣ ನೋ ಡೆವಲಪ್ಮೆಂಟ್ ಝೋನ್ ನೋ ಡೆವಲಪ್ಮೆಂಟ್ ಝೋನ್ ಅಂದರೆ ಒಂದು ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಯನ್ನು ನಡೆಸಬಾರದಂತೆ ಆದೇಶ ಹೊರಡಿಸಿದೆ ಆ ಪ್ರದೇಶಕ್ಕೆ ನೋ ಡೆವಲಪ್ಮೆಂಟ್ ಝೋನ್ ಅಂತ ಕರೀತಾರೆ ಅಂದರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ಅಲ್ಲಿ ಕೈಗೊಳ್ಳಬಾರದು ಸೊ ಎನ್ ಜಿ ಟಿ ದವರು ಏನು ಮಾಡಿದರೆ ಎರಡು ನೂರು ಮೀಟರ್ ಅಂತರದಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳಬಾರದು ಅಂತ ಮೊದಲಿತ್ತು ಅದನ್ನು ಈಗ ನೂರು ಮೀಟರ್ಗೆ ರೆಡ್ಯೂಸನ್ನು ಮಾಡಿದರೆ ಇದರ ಮುಖ್ಯ ಒಂದು ಉದ್ದೇಶ ಏನೆಂದರೆ ಹಿನ್ನೆಲೆ ಈ ಒಂದು ಚೇಂಜ್ ಮಾಡೋಕೆಂದರೆ ಈ ಫಿಶಿಂಗ್ ಹೌಸಿಂಗ್ದವರು ಅಂದರೆ ಫಿಶಿಂಗ್ ಹೌಸಿಂಗ್ದವರು ಮತ್ತು ಅದರ್ ಟ್ರೆಡಿಷನಲ್ ಕಮಿಟೀಸ್ ಕಮಿಟಿಸಿದವರು ಒಂದು ಡಿಮ್ಯಾಂಡನ್ನು ಇಟ್ಟಿದ್ದರು ಏನೆಂದರೆ ಎರಡು ನೂರು ಮೀಟರ್ ಇರುವ ಒಂದು ಈ ನೋ ಡೆವಲಪ್ಮೆಂಟ್ ಝೋನನ್ನು ನೂರು ಮೀಟರ್ಗೆ ಮಾಡಬೇಕಂತ ಅವರು ಹೇಳಿದರು ಡಿಮ್ಯಾಂಡ್ ಅನ್ನು ಮಾಡಿದರು ಹಾಗಾಗಿ ನೋ ಡೆವಲಪ್ಮೆಂಟ್ ಝೋನನ್ನು ಎರಡು ನೂರು ಮೀಟರ್ ಇಂದ ನೂರು ರೆಡ್ಯೂಸ್ ರೆಡ್ಯೂಸನ್ನು ಮಾಡಿದ್ದಾರೆ ಕೋಸ್ಟಲ್ ರೆಗ್ಯುಲೇಷನ್ ಜೋನ್ ಕೋಸ್ಟಲ್ ರೆಗ್ಯುಲೇಷನ್ ಜೋನ್ ಇದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಏಯ್ಟೀನ್ ಸಾರಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಪ್ರಕಾರ ಇದು ಕೆಲಸವನ್ನು ಮಾಡುತ್ತೆ ಇದರಲ್ಲಿ ಇದರಾಗಿ ನಾಲ್ಕು ಸಿ ಆರ್ ಜೆಡ್ ಒನ್ ಕೋಸ್ಟಲ್ ರೆಗ್ಯುಲೇಷನ್ ಜೋನ್ ಒನ್ ಟೂ ತ್ರೀ ಫೋರ್ ಸೊ ತ್ರೀ ಪ್ರಕಾರ ಮೊದಲು ಎರಡುನೂರು ಮೀಟರ್ ಅಂತರದಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸಬಾರದು ಅಂತ ಇತ್ತು ಈಗ ಅದನ್ನು ನೂರು ಮೀಟರ್ಗೆ ಚೇಂಜ್ ಮಾಡಿದ್ದಾರೆ ಸೊ ಈ ಒಂದು ಸಿ ಆರ್ ಜೆಡ್ ತ್ರೀ ಏನು ಇದೆ ಇದನ್ನು ಎರಡುನೂರು ಮೀಟರಿಂದ ನೂರು ಮೀಟರ್ಗೆ ಚೇಂಜ್ ಮಾಡಿ ನೋ ಡೆವಲಪ್ಮೆಂಟ್ ಝೋನ್ ಅಂತ ಅದಕ್ಕೆ ಹೇಳಿದ್ದಾರೆ ಸೊ ಸಿ ಆರ್ ಜೆಡ್ ಒನ್ ಇ ಎಸ್ ಎ ಅಂದರೆ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಹೈಟೈಡ್ ಲೈನ್ ಮತ್ತು ಲೋ ಟೈಡ್ ಲೈನ್ ಏನಿದೆ ಅದರ ಮಧ್ಯದಲ್ಲಿ ಯಾವುದೇ ಒಂದು ಹೊಸ ಕನ್ಸ್ಟ್ರಕ್ಷನ್ನ ಬಿಲ್ಡ್ ಮಾಡೋಕ್ಕೆ ಅಲೋ ಮಾಡಬಾರ್ದಂತ ಇದೆ ಈ ಒಂದು ಸಿ ಆರ್ ಜಡ್ ಒನ್ ಪ್ರಕಾರ ಸಿ ಆರ್ ಜೆಡ್ ಟೂ ಪ್ರಕಾರ ಶೋರ್ ಲೈನಲ್ಲಿ ಅಂದರೆ ಬಿಲ್ಡಿಂಗ್ಸನ್ನು ಅಲ್ಲಿ ಪರ್ಮಿಟ್ ಮಾಡಬಾರ್ದಂತ ಇದೆ ಸೊ ಅಂದರೆ ಏರಿಯಾ ಡೆವಲಪ್ಡ್ ಅಪ್ ಟು ಆರ್ ಕ್ಲೋಸ್ ಟು ದ ಶೋರ್ ಲೈನ್ ಬಿಲ್ಡಿಂಗ್ಸ್ ಪರ್ಮಿಟೆಡ್ ಆನ್ ಲ್ಯಾಂಡ್ ವರ್ಡ್ ಸೈಡ್ ಅಂದರೆ ಸಿ ಆರ್ ಜೆಡ್ ಟು ಪ್ರಕಾರ ಶೋರ್ ಲೈನ್ ಅಲ್ಲಿ ಬಿಲ್ಡಿಂಗ್ಸನ್ನು ಅಂತ ಒಂದು ಆದೇಶವನ್ನು ಇದೆ ಥರ್ಡ್ ಏನಂದ್ರೆ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ ಅನ್ನ In the fourth and activities sea and tidal influenced water bodies regulated except for fishing and locals. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇವರು ಕೆಲವು ನಿರ್ದೇಶನ ಕೊಟ್ಟಿದ್ದಾರೆ ಕೆಲವು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಯಾವ್ಯಾವಂದರೆ ಗಂಗಾ ನದಿ ಮತ್ತು ಅದರ ಉಪನದಿಗಳ ದಡಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನು ನಡೆಸುವುದಕ್ಕೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಸರ್ಕಾರಗಳಿಗೆ ಮಾರ್ಗದರ್ಶಿ ಸೂತ್ರವನ್ನು ರಚಿಸಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದೆ ನಿರ್ದೇಶನ ಕೊಟ್ಟಿದೆ ಅದೇ ರೀತಿ ಗಂಗಾ ಜಲ ಏನಾದ ಒಂದು ಪ್ರದೇಶನಿದೆ ಆ ಪ್ರದೇಶದಲ್ಲಿ ಕೈಗಾರಿಕಾ ಘಟಕಗಳು ತಾವು ಅವು ಮನಸ್ಸು ಇಚ್ಛೆ ಅಂತರ್ಜಾಲ ತೆಗೆಯುವುದನ್ನು ನಿಯಂತ್ರಿಸಬೇಕಂತ ಒಂದು ಸೂಚನೆಯನ್ನು ಒಂದು ನಿರ್ದೇಶ ನಿರ್ದೇಶನ ಈ ಎನ್ ಜಿ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಸ್ವಚ್ಛತೆ ಕೆಲಸವನ್ನು ಹಂತ ಹಂತವಾಗಿ ವಿಂಗಡಿಸಲಾಗಿದಂತೆ ಫಸ್ಟ್ ಫೇಸ್ನಲ್ಲಿ ಮೊದಲ ಹಂತದಲ್ಲಿ ಗೋಮುಖದಿಂದ ಹರಿದ್ವಾರಿನ ಸ್ವಚ್ಛತೆಯನ್ನು ಗುರುತಿಸಲಾಗಿದೆ ಅಂದರೆ ಸ್ವಚ್ಛತೆಯನ್ನು ಹಂತ ಒಂದು ಎಂದು ಗುರುತಿಸಲಾಗಿದ್ದಂತೆ ಈ ಮೊದಲ ಹಂತಕ್ಕೆ ಸಂಬಂಧಿಸಿದ ಕೆಲವು ತೀರ್ಪುಗಳನ್ನು ಎರಡು ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ನೀಡಲಾಗಿತ್ತಂತೆ ಸೊ ಟೋಟಲಾಗಿ ಈ ನಾಲ್ಕು ನಿರ್ದೇಶಗಳನ್ನ ಎನ್ ಜಿ ಟಿ ಅವರು ಈ ಎನ್ ಜಿ ಟಿ ಅವರು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಿಳು ತೆಲುಗು ಮರಾಠಿ ಮತ್ತು ಇತರ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳು ಇದ್ದಾವೆ ಅದೇ ರೀತಿ ಕೇಂದ್ರೀಯ ವಿದ್ಯಾಲಯ ಸಿಬಿಎಸ್ಇ ಐ ಸಿ ಎಸ್ ಸಿ ಈ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಬೋಧಿಸಬೇಕಂತ ಒಂದು ಆದೇಶವನ್ನ ಸೂಚನೆಯನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ತನ್ವೀರ್ ಶೆಟ್ಟ ಅವರು ಹೇಳಿದ್ದಾರೆ ಒಂದು ವೇಳೆ ಈ ಕಾನೂನನ್ನು ಈ ಒಂದು ಯೋಜನೆಯನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರಿಗೆ ನಿರಾಕ್ಷೇಪಣಾ ಪತ್ರ ಅಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೊಟ್ಟು ಆ ಒಂದು ಶಾಲೆ ರದ್ದು ಮಾಡಲಾಗುವುದು ಅಂತ ಒಂದು ಎಚ್ಚರಿಕೆಯನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ರಾಧಾ ತನ್ವೀರ್ ಅವರು ಹೇಳಿದ್ದಾರೆ ಯಾಕಂದರೆ ಎಲ್ಲ ನಮ್ಮ ಏನು ರಾಜ್ಯಗಳಲ್ಲಿ ಏನು ಶಾಲೆಗಳಿದ್ದಾವೆ ಅಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಒಂದು ಭಾಷೆಯಾಗಿ ಅದು ಮಾಡಬೇಕಂತ ಒಂದು ಕಲಿಸಬೇಕಂತ ಒಂದು ಸೂಚನೆಯನ್ನು ಇವರು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಶಾಲೆಗಳು ಈ ಒಂದು ಕಾನೂನನ್ನ ಅವರು ಅನುಸರಿಸಿಕೋಬೇಕಂತ ಹೇಳಿದರೆ ಒಂದು ವೇಳೆ ಅವರು ಅನುಸರಿಸಿಲ್ಲ ಅಂದ್ರೆ ಅವರಿಗೆ ಸಿ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ರದ್ದನ್ನ ಮಾಡಲಾಗ್ತದಂತ ಒಂದು ಕಟ್ಟುನಿಟ್ಟಾದ ಒಂದು ಎಚ್ಚರವನ್ನ ಕೊಟ್ಟಿದ್ದಾರೆ ಒಂದೇ ಮಾತರಂ ಮೊದಲು ಬರೆದಿತ್ತು ಬಂಗಾಳಿಯಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿತ್ತು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದೇ ಮಾತರಂ ಗೀತೆಯನ್ನ ಮೊದಲ ಬಾರಿ ಯಾವ ಭಾಷೆಯಲ್ಲಿ ಬರೆಯಲಾಗಿತ್ತು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು ಆ ಪ್ರಶ್ನೆಗೆ ಒಬ್ರು ಉತ್ತರ ಏನು ಕೊಟ್ಟಿದ್ರು ಅಂದ್ರೆ ಮೊದಲು ಬರೆದಿದ್ದು ಅದು ಬಂಗಾಳಿ ಭಾಷೆಯಲ್ಲಂತೆ ಆದರೆ ಮೌಲ್ಯಮಾಪಕರು ಆ ಒಂದು ಉತ್ತರವನ್ನು ತಪ್ಪಂತ ಪರಿಗಣಿಸಿದ್ರು ಹಾಗಾಗಿ ಇದು ನ್ಯೂಸಲ್ಲಿ ಇತ್ತು ಸೊ ಒಂದೇ ಮಾತ್ರವನ್ನ ಮೊದಲು ಬರೆದಿದ್ದು ಬಂಗಾಳಿಯಲ್ಲಿ ಬರೆದವರು ಬಂಕಿಂ ಚಂದ್ರ ಚುಟ್ಟೋಪಾಧ್ಯಾಯ ಇದು ಆನಂದ ಮಠ ಎಂಬ ಒಂದು ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಆನಂದಪಂಡ ಬರೆದವರು ಚಂದ್ರ ಚುಟ್ಟೋಪಾಧ್ಯಾಯ ಓಕೆ ಸೊ ನೆನ್ಪಿಟ್ಕೊಡ್ರಿ ಒಂದೇ ಮಾತರಂ ರಾಷ್ಟ್ರಗೀತೆ ಇದನ್ನು ಮೊಟ್ಟ ಮೊದಲು ಬರೆದಿದ್ದು ಬಂಗಾಳಿ ಭಾಷೆಯಲ್ಲಿ ಓಕೆ ಸರಸ್ವತಿ ನಕ್ಷತ್ರ ಪುಂಜಗಳ ಮಹಾಸಮೂಹ ಪತ್ತೆ ಭಾರತದ ಖಗೋಳ ಭೌತ ವಿಜ್ಞಾನಿಗಳು ನಕ್ಷತ್ರ ಪುಂಜಗಳ ಅಂದರೆ ಗೆಲಕ್ಸಿ ಅದರ ಒಂದು ಮಹಾಸಮೂಹವೊಂದು ಒಂದು ಪತ್ತೆಯನ್ನ ಮಾಡಿದರೆ ಇದು ಭೂಮಿಯಿಂದ ನಾಲ್ಕನೂರು ಕೋಟಿ ಜ್ಯೋತಿರ್ವಶಗಳಷ್ಟು ದೂರದಲ್ಲಿದಂತೆ ಈ ಒಂದು ನಕ್ಷತ್ರ ಪುಂಜಗಳ ಒಂದು ಮಹಾಸಮೂಹ ಇದೆ ಈ ಒಂದು ಮಹಾಸಮೂವನ್ನ ಸರಸ್ವತಿ ಅಂತ ಹೆಸರನ್ನ ಇಡಲಾಗಿದೆ ಇದು ವಿಶ್ವದಲ್ಲಿರುವ ಅತ್ಯಂತ ಬೃಹತ್ತಾದ ಒಂದು ಸಮೂಹಂತೆ ಇದು ಮೀನಾ ನಕ್ಷತ್ರ ಪುಂಜದ ದಿಕ್ಕಿನಲ್ಲಿದೆ ಈ ಒಂದು ಸಂಶೋಧನೆಯನ್ನು ನಡೆಸಿದವರು ಪುಣೆಯ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅವರು ನೆನ್ಪಿಟ್ಕೊಡ್ರಿ ಪುಣೆಯ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರೋನಮಿ ಅವರು ಒಂದು ಶೋಧನೆ ನಡೆಸಿ ಅವರು ಒಂದು ನಕ್ಷತ್ರ ಪುಂಜಗಳ ಗ್ಯಾಲಕ್ಸಿಗಳ ಒಂದು ಮಹಾಸಮೂಹವನ್ನು ಪತ್ತೆ ಮಾಡಿದರೆ ಅದಕ್ಕೆ ಸರಸ್ವತಿ ಅಂತ ಹೆಸರನ್ನು ಇಡಲಾಗಿದೆ ಅದು ಮೀನಾ ನಕ್ಷತ್ರ ಪುಂಜದ ದಿಕ್ಕಿನಲ್ಲಿದೆ ಅದರ ಒಂದು ಫೋಟೋನ ನಾವು ನೋಡೋಣ ಇಲ್ಲಿ ಇಲ್ಲಿ ಫೋಟೋದಲ್ಲಿ ನೋಡಿ ಇದು ನಕ್ಷತ್ರ ಪುಂಜಗಳ ಗ್ಯಾಲಕ್ಸಿಗಳ ಒಂದು ಮಹಾ ಸಮೂಹ ಸರಸ್ವತಿ ಅಂತ ಹೆಸರನ್ನ ಕೊಟ್ಟಿದ್ದಾರೆ ಇದು ಈ ಒಂದು ಶೋಧನೆ ನಡೆಸಿದವರು ಪುಣೆಯ ಇಂಟರ್ ಯೂನಿವರ್ಸಿಟಿ ಫಾರ್ ಅಸ್ಟ್ರೋನಮಿ ಅವರು ಈ ಒಂದು ಸಂಶೋಧನೆ ನಡೆಸಿ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ತಾಜ್ಮಹಲ್ ಸಾಂಸ್ಕೃತಿಕ ಪರಂಪರೆ ಕೇಂದ್ರ ಅಲ್ಲ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರಗಳನ್ನ ಅಭಿವೃದ್ಧಿ ಒಂದು ಯೋಜನೆಯನ್ನ ರಾಜ್ಯದ ಬಜೆಟ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಸೇರಿಸಲಾಗಿದೆ ಅದಕ್ಕಾಗಿ ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಿಗದಿಯನ್ನ ಮಾಡಲಾಗಿದೆ ಆದರೆ ಈ ಸಾಂಸ್ಕೃತಿಕ ಪರಂಪರೆಯ ಒಂದು ಪಟ್ಟಿಯಲ್ಲಿ ತಾಜ್ಮಹಲ್ ಅನ್ನ ಅಂತೆ ಅಂದರೆ ತಾಜ್ಮಹಲ್ ಅನ್ನ ಹೊರಗೆ ಇಡಲಾಗಿದೆ ಅಂತ ಈ ಒಂದು ಪಟ್ಟಿಯಿಂದ ಈ ಸಾಂಸ್ಕೃತಿಕ ಕೇಂದ್ರಗಳ ಪಟ್ಟಿಯಲ್ಲಿ ಅಹೇದ ವಾರಣಾಸಿ ಮಥುರಾ ನೇ ನೈಮಿಷಾರಣ್ಯ ಚಿತ್ರಕೂಟ ಮತ್ತು ವಿಂದ್ಯಾಚಲ ಮಾತ್ರ ಸೇರಿವೆ ತಾಜ್ಮಹಲ್ ಅಲ್ಲ ಅಂತೆ ಸೊ ನೆನ್ಪಿಟ್ಕೊಟ್ರಿ ಸೊ ಅಂದರೆ ತಾಜ್ಮಹಲ್ ಸಾಂಸ್ಕೃತಿಕ ಪರಂಪರೆ ಕೇಂದ್ರ ಅಲ್ಲ ಅಂತ ಉತ್ತರ ಪ್ರದೇಶ ಸರ್ಕಾರ ಅವರು ಹೇಳಿದ್ದಾರೆ ಅದೇ ರೀತಿ ಈ ಒಂದು ಆಗ್ರಾದ ತಾಜ್ಮಹಲ್ ಏನಿದೆ ಇದು ಒಂದು ದೇಶದ ವಿದೇಶದ ಜನರಿಗೆ ಬಹಳ ದೊಡ್ಡ ಆಕರ್ಷಣೆವಾದ ಒಂದು ಸ್ಥಳ ಆದರೂ ಸಹಿತ ಉತ್ತರ ಪ್ರದೇಶ ಸರ್ಕಾರ ಈ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಿಂದ ತಾಜ್ಮಹಕ್ಕೆ ಹೊರಗಡೆ ಇಟ್ಟಿದೆ ಕೈಯನ್ನು ಬಿಟ್ಟಿದೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕರಾದವರು ರವಿ ಶಾಸ್ತ್ರಿ ಅವರು ಖಾನ್ ಅವರನ್ನ ಭಾರತ ಕ್ರಿಕೆಟ್ ತಂಡದ ಬೌಲಿಂಗ್ ಸಲಹೆಗಾರನಾಗಿ ಅವರಿಗೆ ನೇಮಕ ಮಾಡಲಾಗಿದೆ ಅದೇ ರೀತಿ ವಿದೇಶದಲ್ಲಿ ನಡೆಯುವ ಪಂದ್ಯಗಳಿಗೆ ಮಾತ್ರ ಅವರ ಸೇವೆಯನ್ನ ಸೀಮಿತ ಮಾಡಲಾಗಿದೆ ಅಂತ ಬಿ ಸಿ ಅವರು ಸ್ಪಷ್ಟವನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿದೇಶದಲ್ಲಿ ನಡೆಯುವ ಪಂದ್ಯಗಳಿಗೆ ಬ್ಯಾಟಿಂಗ್ ಸಲಹೆಗಾರನಾಗಿ ರಾಹುಲ್ ದ್ರಾವಿಡ್ ಅವರನ್ನ ನೇಮಕ ಮಾಡಲಾಗಿದೆ ಅಂತೆ ಟೋಟಲ್ ಆಗಿ ಈ ಮುಖ್ಯ ಕೋಚ್ ಹುದ್ದೆಗೆ ಹತ್ತು ಅರ್ಜಿಗಳು ಬಂದಿದ್ದವು ಅದರಲ್ಲ ಐದು ಜನರಿಗೆ ಸಂದರ್ಶನಕ್ಕೆ ಸಂದರ್ಶನವನ್ನು ನಡೆಸಲಾಗಿತ್ತು ಆ ಸಂದರ್ಶನವನ್ನು ಕ್ರಿಕೆಟ್ ಸಲಹಾ ಸಮಿತಿ ಆದ ಸಮಿತಿಯಲ್ಲಿ ಮೆಂಬರ್ಸ್ ಆಗಿರುವ ಸೌರವ್ ಗಂಗೂಲಿ ಸಚಿನ್ ತೆಂಡೂಲ್ಕರ್ ಮತ್ತು ವಿ ಎಸ್ ಅವರು ಇದರಂತೆ ಆ ಒಂದು ಸಂದರ್ಶನದಲ್ಲಿ ಓಕೆ ಸೊ ಮುಖ್ಯ ಕೋಚ್ ಆಗಿ ನೇಮಕರಾದವರು ರವಿಶಾಸ್ತ್ರಿ ಬೌಲರ್ ಬೌಲಿಂಗ್ ಸಲಹೆಗಾರನಾಗಿ ನೇಮಕ ನೇಮಕರಾದವರು ಜಹೀರ್ ಖಾನ್ ಅವರು ಬ್ಯಾಟಿಂಗ್ ಸಲಹೆಗಾರನಾಗಿ ನೇಮಕದವರು ನೇಮಕರಾದವರು ರಾಹುಲ್ ದ್ರಾವಿಡ್ ಬ್ಯಾಂಕುಗಳಲ್ಲೂ ಆಧಾರ ನೋಂದಣಿ ಸೌಲಭ್ಯ ಆಧಾರ ಕಾರ್ಡ್ ನೋಂದಣಿ ಅಂದರೆ ಲಿಂಕನ್ನು ಮಾಡೋದು ಎಲ್ಲ ಡಿಪಾರ್ಟ್ಮೆಂಟ್ಗೆ ಅದು ಕಡ್ಡಾಯವನ್ನು ಮಾಡಿದರೆ ಅದು ಹೆಲ್ತ್ ಇರ್ಬೋದು ಸ್ಕೂಲಲ್ಲಿರ್ಬೋದು ಬ್ಯಾಂಕ್ ಇರ್ಬೋದು ಮೊಬೈಲ್ ಕಂಪ್ನೀಸ್ಗಳು ಇರ್ಬೋದು ಸೊ ಎಲ್ಲ ಒಂದು ವಲಯದಲ್ಲಿ ಅಥವಾ ಈ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅದೇ ರೀತಿ ಪ್ಯಾನ್ ಕಾರ್ಡ್ ಸೊ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಧಾರ್ ಕಾರ್ಡ್ ಒಂದು ಕಡ್ಡಾಯವಾಗಿ ಮಾಡಿದ್ದಾರೆ ಹಾಗಾಗಿ ಬ್ಯಾಂಕ್ಗಳ ಹತ್ತು ಶಾಖೆಗಳಲ್ಲಿ ಅಟ್ಲೀಸ್ಟ್ ಒಂದು ಬ್ರಾಂಚ್ನಲ್ಲಿ ಆಧಾರ ನೋಂದಣಿ ಸೌಲಭ್ಯವನ್ನು ಕಲ್ಪಿಸುವಂಥ ಕಲ್ಪಿಸುವಂತೆ ಈ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಯು ಐ ಡಿ ಐ ಎ ಅವರು ಈ ಒಂದು ಮನವಿಯನ್ನು ಒಂದು ರಿಕ್ವೆಸ್ಟನ್ನು ಈ ಬ್ಯಾಂಕ್ಗಳಿಗೆ ಮಾಡಿದ್ದಾರೆ ಅಂದರೆ ಬ್ಯಾಂಕ್ಗಳೇನು ಮಾಡಬೇಕು ಹತ್ತು ಶಾಖೆಗಳಲ್ಲಿ ಒಂದು ಅಲ್ಲಿ ಆಧಾರ ನೋಂದಣಿ ಅನ್ನ ನೋಂದಣಿ ಸೌಲಭ್ಯವನ್ನು ಅವರು ಕಲಿಸಬೇಕಂತ ಈ ಒಂದು ರಿಕ್ವೆಸ್ಟನ್ನು ಯು ಐ ಡಿ ಅವರು ಮಾಡಿಕೊಂಡಿದ್ದಾರೆ ಯಾಕಂದರೆ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಸಾವಿರ ಆಧಾರ ದಾಖಲಾತಿ ಕೇಂದ್ರಗಳಿದ್ದಾವಂತೆ ಅದು ಅವೆಲ್ಲ ಪ್ರೈವೇಟ್ ಅಂದರೆ ಸ್ವಂತ ಕಟ್ಟಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಒಂದು ವೇಳೆ ಬ್ಯಾಂಕ್ಗಳಲ್ಲಿ ಮಾಡಿದ್ರೆ ಬ್ಯಾಂಕ್ಗಳ ಒಂದು ಬ್ರಾಂಚ್ಗಳಲ್ಲಿ ಆಧಾರ ನೋಂದಣಿ ಸೌಲಭ್ಯನ ಕಲ್ಪಿಸಿದರೆ ಜನರಿಗೆ ಬಹಳ ಅನುಕೂಲವಾಗುತ್ತೆ ಅದೇ ರೀತಿ ಕೆಲವು ಸ್ವಂತ ಕಟ್ಟಗಳಲ್ಲಿ ಏನು ಈ ಆಧಾರ ನೋಂದಣಿ ಏನಿದಾವೆ ಆ ಆಧಾರ ನೋಂದಣಿಯಲ್ಲಿ ಬಹಳ ಒಂದು ದುಡ್ಡನ್ನು ತಗೊಂಡು ಅವರು ಈ ಒಂದು ಸೌಲಭ್ಯಗಳನ್ನು ಇದ್ದಾರೆ ಅದರಿಂದ ಜನರಿಗೆ ಬಹಳ ತೊಂದರೆ ಆಗುತ್ತೆ ಹಾಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ಗಳಲ್ಲಿ ಅಂದರೆ ಬ್ಯಾಂಕ್ಗಳ ಬ್ರಾಂಚ್ಗಳಲ್ಲಿ ನೋಂದಣಿ ಸೌಲಭ್ಯ ಆಧಾರ ನೋಂದಣಿ ಸೌಲಭ್ಯನ ಕಲಿಸಬೇಕಂತ ಯು ಐ ಡಿಐ ಅವರು ಒಂದು ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದ ಲೀವು ಚಿಯಾ ಉಬೋ ಇವರು ಚೀನಾದವರು ಇವರ ನಿಧನವಾಗಿದೆ ಇವರು ಕ್ಯಾನ್ಸರ್ ಇಂದ ಬಳತಾ ಇದ್ರು ಇವರು ಎರಡ್ ಸಾವಿರದ ಎಂಟರಿಂದ ಜೈಲಿನಲ್ಲಿದ್ದಾರೆ ಯಾಕಂದರೆ ಪ್ರಜಾಪ್ರಭುತ್ವದ ಪ್ರತಿಕಾರರಾಗಿದ್ದ ಇವರು ಸರ್ಕಾರದ ಧೋರಣೆಗಳನ್ನು ಕಟ್ಟುವಾಗಿ ಇವರು ಟೀಕಿಸ್ತಾ ಇದ್ದರು ಹಾಗಾಗಿ ಎರಡ್ ಸಾವಿರದ ಎಂಟರಲ್ಲಿ ಇವರಿಗೆ ಬಂಧಿಸಲಾಗಿದ್ದಂತೆ ಎರಡ್ ಸಾವಿರದ ಒಂಬತ್ತರ ಡಿಸೆಂಬರ್ನಲ್ಲಿ ಇವರಿಗೂ ಹನ್ನೊಂದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಅಂದ್ರೆ ಇವರು ಪೊಲೀಸ್ ವಶದಲ್ಲಿ ಕ್ಯಾನ್ಸರ್ ಇಂದ ಬಳತಾ ಇದ್ರು ಈಗ ಅವರ ನಿಧನವಾಗಿದೆ ಇವರೊಬ್ಬರು ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಇವರ ಹೆಸರು ಲೀವು ಚಿಯಾವೊಬೋ ನೆನ್ಪಿಟ್ಕೊಡ್ರಿ ಈ ಅನ್ನ ಕೇಳಬಹುದು ವರ್ಲ್ಡ್ ಕ್ಯಾನ್ಸರ್ ಡೇ ವರ್ಲ್ಡ್ ಕ್ಯಾನ್ಸರ್ ಡೇ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ಆಚರಣೆ ಮಾಡಲಾಗುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸುವುದು ಇದನ್ನ ಹೇಗೆ ಪ್ರಿವೆನ್ಷನ್ ಮಾಡಬೇಕು ಡಿಟೆಕ್ಷನ್ ಹೇಗೆ ಮಾಡಬೇಕು ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು ಇದರ ಬಗ್ಗೆ ಒಂದು ಅವರ್ಸನ್ನ ಅವೇರ್ನೆಸ್ಸನ್ನು ಕೊಡೋದಕ್ಕೋಸ್ಕರ ಮೂಡಿಸೋಕೋಸ್ಕರ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವರ್ಲ್ಡ್ ಕ್ಯಾನ್ಸರ್ ಡೇ ಆಗಿ ಆಚರಣೆ ಮಾಡಲಾಗ್ತದೆ ಇದನ್ನು ಫೌಂಡ್ ಮಾಡಿದ್ದು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅವರು ಇದರ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಎರಡು ಸಾವಿರದ ಎರಡರಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡಿಕ್ಲರೇಷನ್ ಕೆಲವು ಗೋಲ್ಸ್ಗಳನ್ನು ಬರೆದಿಟ್ಟಿದ್ದಾರೆ ಅದಕ್ಕೆ ಸಪೋರ್ಟ್ ಆಗಿ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅವರು ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನು ಫೋನ್ ಮಾಡಿದರೆ ಅದು ಫೆಬ್ರವರಿ ನಾಲ್ಕು ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವರ್ಲ್ಡ್ ಕ್ಯಾನ್ಸರ್ ಡೇ ಆಗಿ ಆಚರಣೆ ಮಾಡಲಾಗ್ತದೆ ಅದೇ ರೀತಿ ಇದರ ಪ್ರೈಮರಿ ಗೋಲ್ ಏನಂದರೆ ಈ ಕ್ಯಾನ್ಸರಿಂದ ಏನು ಡೆತ್ ಇದ್ರೆ ಮರಣನ ಹೊಂದುತ್ತಾರೆ ಅದನ್ನು ಕಡಿಮೆ ಮಾಡುದು ಇದರ ಇಲ್ನೆಸ್ಸನ್ನು ಕಡಿಮೆ ಮಾಡೋದು ಅದು ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ಸಿಗ್ನಿಫಿಕೆಂಟ್ ಆಗಿ ಸಿಗ್ನಿಫಿಕೆಂಟ್ ಆಗಿ ಈ ಕ್ಯಾನ್ಸರಿಂದ ಮರಣ ಹೊಂದಿತಿರುವ ಒಂದು ಜನಗಳ ಸಂಖ್ಯೆ ಕಡಿಮೆ ಮಾಡುವುದು ಈ ವರ್ಲ್ಡ್ ಕ್ಯಾನ್ಸರ್ ಡೇನ ಒಂದು ಪ್ರೈಮರಿ ಗೋಲ್ ಎರಡ್ ಸಾವಿರದ ಹದಿನೇಳರ ವರ್ಲ್ಡ್ ಕ್ಯಾನ್ಸರ್ ಡೇನ ಥೀಮ್ ವಿ ಕ್ಯಾನ್ ಐಕ್ಯಾನ್ ನೆನ್ಪಿಟ್ಕೊಡ್ರಿ ಎರಡ್ ಸಾವಿರದ ಹದಿನೇಳರ ವರ್ಲ್ಡ್ ಕ್ಯಾನ್ಸರ್ ಡೇ ಥೀಮ್ ವಿ ಕ್ಯಾನ್ ವೀಕ್ಯಾನ್ ಕ್ಯಾನ್ ಕರ್ನಾಟಕದ ಸಕಲೇಶ್ಪುರ್ ತಾಲೂಕದಲ್ಲಿ ಆನೆಗಳ ಮೂಮೆಂಟ್ ಬಹಳ ಇದಂತೆ ಎಲಿಫೆಂಟ್ ಮೂಮೆಂಟ್ ಅಲ್ಲಿ ಜನರ ಮತ್ತು ಎಲಿಫೆಂಟ್ ಮಧ್ಯೆ ಫ್ರೀಕ್ವೆಂಟ್ ಆಗಿ ಕನ್ಫ್ಲಿಕ್ಟ್ಗಳು ಆಗ್ತವೆ ಜನರು ತೊಂದರೆಗೀಡಾಗ್ತದೆ ಹಾಗೆ ಅದನ್ನು ತಡೆಯುವುದೋಸ್ಕರ ಈ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಅವರು ಪ್ಲ್ಯಾಂಟರ್ ಅಸೋಸಿಯೇಷನ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸಹಯೋಗದಿಂದ ಈ ಸಕಲೇಶ್ ಪುರ ತಾಲೂಕಾದಲ್ಲಿ ಏನು ಆನೆಗಳ ಒಂದು ಮೂಮೆಂಟ್ ಇದೆ ಅಲ್ಲಿ ಫ್ಲಾಶಿಂಗ್ ಲೈಟ್ಸ್ ಮತ್ತು ಲೈವ್ ಡಿಸ್ಪ್ಲೇಷನ್ ಅನ್ನು ಅಳವಡಿಸಿಕೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದರಿಂದ ಜನರಿಗೆ ಒಂದು ಅಲರ್ಟನ್ನು ನೀಡಲಾಗುತ್ತೆ ಒಂದು ವೇಳೆ ಅಲ್ಲಿ ಎಲಿಫೆಂಟ್ ಸ್ಪಾಟ್ ಆದರೆ ಆ ಒಂದು ತಕ್ಷಣ ಒಂದು ಲೈಟನ್ನು ಫ್ಲಾಶ್ ಆಗುತ್ತೆ ಅದು ಜನರಿಗೆ ಗೊತ್ತಾಗುತ್ತೆ ಏನಂದರೆ ಅಲ್ಲಿ ಆನಿಮಲ್ ಅಂದರೆ ಎಲಿಫೆಂಟ್ ಸ್ಪಾಟ್ ಆಗಿದೆ ಅಂತ ಸೊ ಇದರಿಂದ ಒಂದು ಹಾವಳಿ ಅಂದರೆ ಒಂದು ಕನ್ಫ್ಲಿಕ್ಟ್ ಈ ಜನರ ಮತ್ತೆ ಎಲಿಮೆಂಟ್ ಮಧ್ಯೆ ಅದನ್ನು ತಡಿಬಹುದು ಹಾಗೆ ಈ ಒಂದು ಯೋಜನೆಯ ಒಂದು ಕ್ರಮವನ್ನು ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ತಾರೆ ಅಂತ ಈ ಒಂದು ಸಿಸ್ಟಮನ್ನು ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ಇದು ಒಂದು ನಾನ್ ಗೌರ್ಮೆಂಟಲ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಮತ್ತು ರಿಸರ್ಚ್ ಆರ್ಗನೈಜೇಷನ್ ಇದು ಮೈಸೂರಿನಲ್ಲಿದೆ ಇದರ ಮುಖ್ಯ ಒಂದು ಒಂದು ಕೆಲಸ ಏನಂದರೆ ಈ ವಿಜ್ಞಾನವನ್ನು ಬಳಸ್ಕೊಳ್ಳೋದು ಅದರ ಒಂದು ಪ್ರಮೋಷನನ್ನು ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಹೇಗೆ ಬಳಸ್ಕೊಬೋದು ಅಂತ ಅದರ ಒಂದು ಯುಟಿಲೈಝೇಷನ್ನ ಪ್ರಮೋಟ್ ಮಾಡುತ್ತೆ ಈ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಇದಿರುವುದು ಮೈಸೂರಿನಲ್ಲಿ ಇದರ ಮೋಟೋ ಟು ಕ್ಯಾರಿ ಔಟ್ ಸೈನ್ಸ್ ಬೇಸ್ಡ್ ಆ್ಯಂಡ್ ಸೋಷಲಿ ರೆಸ್ಪಾನ್ಸಿಬಲ್ ಕನ್ಸರ್ವೇಷನ್ ಅಂದರೆ ಅನ್ನು ಮಾಡುವುದು ರಕ್ಷಣೆಯನ್ನು ಮಾಡುವುದು ಫಾರೆಸ್ಟನ್ನು ವೈಲ್ಡ್ ಲೈಫ್ ಕಾನ್ಸರ್ವೇಷನನ್ನು ಅದು ವಿಜ್ಞಾನವನ್ನು ಬಳಸಿಕೊಂಡು ಹೇಗೆ ವೈಲ್ಡ್ ಲೈಫ್ ಕನ್ಸರ್ವೇಷನನ್ನು ಮಾಡುವುದು ನಮ್ಮ ಭಾರತದಲ್ಲಿ ಅದರ ಬಗ್ಗೆ ಪ್ರಮೋಟನ್ನು ಈ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಅವರು ಮಾಡ್ತಾರೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಮೈಸೂರಿನಲ್ಲಿ ಫಾರ್ಮೇಷನ್ ಆಗಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಎಕ್ಸಿಕ್ಯೂಟಿವ್ ಬೋರ್ಡಲ್ಲಿ ಎಷ್ಟು ಇದ್ರೆ ಇಲ್ಲಿ ಲಿಸ್ಟನ್ನು ಇದೆ ನೆನಪಿಟ್ಕೊಳ್ಳಿ ನೇಜರ್ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಇರೋದು ಮೈಸೂರಿನಲ್ಲಿ ಸರ್ಕಾರಿ ಖರೀದಿಯಲ್ಲಿ ಪಾರದರ್ಶಕತೆಗೆ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಯೋಜನೆಗೆ ಚಾಲನೆ ಕೇಂದ್ರ ಸರ್ಕಾರದವರು ಒಂದು ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದರ ಹೆಸರು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಇದರ ಮುಖ್ಯ ಉದ್ದೇಶ ಏನಂದರೆ ಸರ್ಕಾರ ಅವರು ಏನು ಖರೀದಿಯನ್ನು ಮಾಡ್ತಾರೆ ಈ ಸಾರ್ವಜನಿಕ ಸರಕು ಮತ್ತು ಸೇವೆಯ ಉದ್ದೇಶಕ್ಕಾಗಿ ಏನು ಖರೀದಿಯನ್ನು ಮಾಡ್ತಾರೆ ಸರ್ಕಾರದವರು ಅದು ಆನ್ಲೈನ್ ಮುಖಾಂತರ ಮಾಡಿ ಮಾಡಿ ಅದರಿಂದ ಪಾರದರ್ಶಕತೆಯನ್ನು ಹೆಚ್ಚಿಸುವುದು ಮತ್ತು ಭ್ರಷ್ಟಾಚಾರಕ್ಕೆ ನಿಯಂತ್ರಣವನ್ನು ಹೇರುವ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರದವರು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಎಂಬ ಒಂದು ವಿನೂತನ ಯೋಜನೆಗೆ ಚಾಲನೆಯನ್ನು ನೀಡಿದರೆ ಈ ಯೋಜನೆಗೆ ಸಂಬಂಧ ಸಂಬಂಧಿಸಿದ ಒಪ್ಪಂದಕ್ಕೆ ಈಗಾಗಲೇ ಐದು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಸಹಿಯನ್ನು ಹಾಕಿದೆ ಆ ಯಾವ ರಾ ರಾಜ್ಯಗಳೆಂದರೆ ಆಂಧ್ರ ಪ್ರದೇಶ್ ಅಸ್ಸಾಂ ಗುಜರಾತ್ ತೆಲಂಗಾಣ ಅರುಣಾಚಲ ಪ್ರದೇಶ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಅದು ಪುದುಚೇರಿ ಸೊ ಇದಕ್ಕೆ ಶಾರ್ಟ್ ಆಗಿ ಜಮ್ ಜಮ್ಮ ಅಂತಾರೆ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಇದರಿಂದ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವುದು ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವುದು ಆ ಒಂದು ಉದ್ದೇಶ ಇಟ್ಕೊಂಡು ಈ ಯೋಜನೆಯನ್ನ ಕೇಂದ್ರ ಸರ್ಕಾರದವರು ಚಾಲನೆ ನೀಡಿದ್ದಾರೆ ವಿಶ್ವದ ಅತಿ ಚಿಕ್ಕ ನಕ್ಷತ್ರ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯದ ಸಂಶೋಧಕರು ಒಂದು ಅತಿ ಚಿಕ್ಕ ನಕ್ಷತ್ರವೊಂದನ್ನು ಅವರು ಪತ್ತೆಯನ್ನು ಹಚ್ಚಿದ್ದಾರೆ ಇದು ಭೂಮಿಯಿಂದ ಆರುನೂರು ಜ್ಯೋತಿರ್ ವರ್ಷ ದೂರದಲ್ಲಿರುವ ಒಂದು ಅತಿ ಚಿಕ್ಕ ನಕ್ಷತ್ರ ಇದು ಶನಿ ಗ್ರಹಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತ ಈ ಒಂದು ಮಾಹಿತಿಯನ್ನು ಸಂಶೋಧಕರು ತಿಳಿಸಿದ್ದಾರೆ ಈ ಹೊಸ ನಕ್ಷತ್ರಕ್ಕೆ ಅತಿ ಚಿಕ್ಕ ನಕ್ಷತ್ರಕ್ಕೆ ಜೆ ಓ ಟ್ರಿಬಲ್ ಫೈವ್ ಫೈವ್ ಸೆವೆನ್ ಎ ಬಿ ಅಂತ ಹೆಸರನ್ನ ಇಡಲಾಗಿದೆ ಅಂತೆ ಹೈಪರ್ ರೂಪ್ ತಂತ್ರಜ್ಞಾನದಿಂದ ಸಾರಿಗೆ ಕ್ರಾಂತಿ ಈ ಕಾಂತಿಯ ಶಕ್ತಿಯನ್ನು ಬಳಸಿಕೊಂಡು ಮ್ಯಾಗ್ನೆಟಿಕ್ ಒಂದು ಎನರ್ಜಿಯನ್ನ ಬಳಸಿಕೊಂಡು ವಾಹನ ಒಂದು ಉಕ್ಕಿನ ಕೊಳವೆ ಒಳಗೆ ಅತ್ಯಂತ ವೇಗವಾಗಿ ಚಲಿಸುವುದಕ್ಕೆ ಅಂದರೆ ಈ ಒಂದು ಸ್ಟೀಲ್ನ ಒಂದು ಏನು ಒಂದು ಕೊಳವೆ ಇರುತ್ತೆ ಆ ಕೊಳವೆಯಲ್ಲಿ ವಾಹನ ಬಹಳ ಒಂದು ವೇಗವಾಗಿ ಚಲಿಸೋದಕ್ಕೆ ಅಂದರೆ ಶಕ್ತಿಯನ್ನು ಬಳಸಿಕೊಂಡು ವಾಹನ ಬಹಳ ವೇಗವಾಗಿ ಚಲಿಸೋದಕ್ಕೆ ಒಂದು ಹೈಪರ್ ಲುಪ್ ತಂತ್ರಜ್ಞಾನ ರೆಡಿ ಮಾಡಿದ್ದಾರೆ ಆ ಹೈಪರ್ ಲುಪ್ ತಂತ್ರಜ್ಞಾನ ಅಂತ ಅದಕ್ಕೆ ಕರೀತಾರೆ ಇದು ಈ ಒಂದು ತಂತ್ರಜ್ಞಾನವನ್ನು ಸದ್ಯಕ್ಕೆ ಕೈಗಾರಿಕಾ ಉದ್ದೇಶಗಳಿಗೆ ಮಾತ್ರ ಬಳಸಲಾಗ್ತದೆ ಮುಂದಿನ ಕೆಲವು ದಿನಗಳಲ್ಲಿ ಸಾರಿಗೆ ಉದ್ದೇಶಕ್ಕಾಗಿ ಬಳಸುವ ಒಂದು ಪ್ರಯತ್ನವನ್ನು ನಡೀತಾ ಇದ್ದಂತೆ ಸೊ ಇದಕ್ಕೆ ಏನಂತ ಕರೀತಾರೆ ಹೈಪರ್ಲುಪ್ ತಂತ್ರಜ್ಞಾನ ಅಂತ ಕರೀತಾರೆ ಹೈಪರ್ಲುಪ್ ತಂತ್ರಜ್ಞಾನ ಅಂದರೆ ಒಂದು ಸ್ಟೀಲ್ ಕೊಳವೆ ಏನಿರುತ್ತೆ ಆ ಸ್ಟೀಲ್ ಕೊಳವೆಯಲ್ಲಿ ಒಂದು ಕಾಂತೀಯ ಶಕ್ತಿಯನ್ನು ಬಳಸಿಕೊಂಡು ಮ್ಯಾಗ್ನೆಟಿಸ್ ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಬಳಸಿಕೊಂಡು ಅತ್ಯಂತ ವೇಗವಾಗಿ ಚಲಿಸುತ್ತ ಚಲಿಸುತ್ತ ಒಂದು ವಾಹನ ಅದಕ್ಕೆ ಹೈಪರ್ ಲೂಪ್ ತಂತ್ರಜ್ಞಾನ ಅಂತ ಕರೀತಾರೆ ಸೊ ಈ ಹೈಪರ್ಲುಪ್ ತಂತ್ರಜ್ಞಾನ ಆಲ್ರೆಡಿ ಈಗ ಕೈಗಾರಿಕಾ ಉದ್ದೇಶಗಳಿಗೆ ಇದು ಬಳಸಲಾಗ್ತಾ ಇದೆ ಮುಂದಿನ ಕೆಲವು ದಿನಗಳಲ್ಲಿ ಸಂಶೋಧಕರು ಏನಿದರೆ ಇದು ಸಾರಿಗೆ ಉದ್ದೇಶಕ್ಕಾಗಿ ಬಳಸುವ ಪ್ರಯತ್ನಗಳನ್ನ ಇದೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳ ಉಪರಾಷ್ಟ್ರಪತಿ ಅಭ್ಯರ್ಥಿ ಗಾಂಧಿ ಮಹಾತ್ಮ ಗಾಂಧಿಯವರ ಮೊಮ್ಮಗ ಗೋಪಾಲ್ ಕೃಷ್ಣ ಗಾಂಧಿ ಇವರು ವಿರೋಧ ಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯನ್ನ ಆಗಿದ್ದಾರೆ ಅಂದರೆ ರಾಷ್ಟ್ರಪತಿಯವರ ಚುನಾವಣೆ ನಡೆಯಲಿದೆ ನಂತರ ಉಪರಾಷ್ಟ್ರಪತಿಯವರ ಚುನಾವಣೆ ನಡೆದಿದೆ ಸೊ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ನೇಮಕರಾದವರು ಮಹಾತ್ಮ ಗಾಂಧಿಯವರ ಮೊಮ್ಮಗ ಗೋಪಾಲ್ ಕೃಷ್ಣ ಗಾಂಧಿ ಅಂದರೆ ವಿರೋಧ ಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾಗಿ ಇವರು ಆಯ್ಕೆಯನ್ನಾಗಿದ್ದಾರೆ ಇವರೊಬ್ಬರು ನಿವೃತ್ತ ಐ ಎ ಎಸ್ ಆಫೀಸರ್ ಇವರು ಈಗ ಪ್ರಸ್ತುತವಾಗಿ ಹರಿಯಾಣ ಮೂಲದ ಅಶೋಕ್ ವಿಶ್ವವಿದ್ಯಾಲಯದಲ್ಲಿ ಇವರು ಇತಿಹಾಸ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರಂತೆ ಸೊ ಕೃಷ್ಣ ಗಾಂಧಿಯವರು ಮಹಾತ್ಮ ಗಾಂಧಿಯವರ ಮಗನಾದ ದೇವದಾಸ್ ಗಾಂಧಿಯವರ ಪುತ್ರ ಓಕೆ ಸುಲಭ ವ್ಯಾಪಾರಕ್ಕೆ ಆಂಧ್ರಪ್ರದೇಶ ಬೆಸ್ಟ್ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಗುಜರಾತ್ ಈ ಮೂರು ರಾಜ್ಯಗಳು ವ್ಯಾಪಾರಕ್ಕೆ ಸುಲಭ ಇರುವ ಮೂರು ಅತ್ಯುತ್ತಮ ರಾಜ್ಯಗಳೆಂದು ನೀತಿ ಆಯೋಗ ಐಡೆಂಟಿಫೈ ಮಾಡಿದಂತೆ ಗುರುತಿಸಿದೆ ಅಂತೆ ಅದೇ ರೀತಿ ತಮಿಳುನಾಡು ಕೇರಳ ಅಸ್ಸಾಂ ಈ ಮೂರು ರಾಜ್ಯಗಳು ರ್ಯಾಂಕಿಂಗ್ ಅಂದರೆ ಈ ಮೂರು ರಾಜ್ಯಗಳ ರ್ಯಾಂಕಿಂಗ್ ಉತ್ತಮವಾಗಿಲ್ಲ ಚೆನ್ನಾಗಿಲ್ಲ ಅಂತೆ ಸೊ ನೆನ್ಪಿಟ್ಕೊಟ್ರಿ ಸುಲಭ ಬಕ್ಕೆ ಮೂರು ರಾಜ್ಯಗಳು ಆ ಮೂರು ರಾಜ್ಯಗಳು ಅಂದರೆ ಆಂಧ್ರ ಪ್ರದೇಶ್ ತೆಲಂಗಾಣ ಗುಜರಾತ್ ಸಹಕಾರಿ ಸಂಘಗಳ ಚುನಾವಣೆಗೆ ಶೈಕ್ಷಣಿಕ ಅರ್ಹತೆ ಗ್ರಾಮೀಣ ಸಹಕಾರಿ ಸಂಘಗಳು ಹಾಗೂ ಇತರ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಯಾರಾದರೂ ಒಬ್ಬ ಅಭ್ಯರ್ಥಿ ಸ್ಪರ್ಧಿಸಬೇಕಂದ್ರೆ ಅವರು ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕಂತ ರಾಜಸ್ಥಾನ ಸರ್ಕಾರ ಕಡ್ಡಾಯವಾಗಿ ಒಂದು ಹೊಸ ಕ್ರಮವನ್ನು ಜರುಗಿಸಿ ಮೊಟ್ಟ ಮೊದಲ ಬಾರಿಗೆ ಈ ಇಂಥ ಒಂದು ಕ್ರಮವನ್ನು ಹೊರಡಿಸಿದ್ದು ರಾಜಸ್ಥಾನ ಸರ್ಕಾರ ಓಕೆ ನಮ್ಮ ಭಾರತ ಚೀನಾವನ್ನ ಗಮನದಲ್ಲಿಟ್ಕೊಂಡು ಅಣ್ವಸ್ತ್ರಗಳನ್ನು ಆಧುನೀಕರಣಗೊಳಿಸಿದೆ ಅಂತ ಒಂದು ಹೇಳಿಕೆಯನ್ನು ಅಮೆರಿಕದ ಇಬ್ಬರು ಹಿರಿಯ ಪರಮಾಣು ತಜ್ಞರು ಹೇಳಿದಾರಂತೆ ಆ ಇಬ್ಬರು ತಜ್ಞರು ಯಾರಂದರೆ ಹ್ಯಾನ್ಸ್ ಎಂ ಕ್ರಿಸ್ಟಿನನ್ಸ್ ಮತ್ತು ರಾಬರ್ಟ್ ಎಸ್ ನಾರಿಸ್ ಇವರು ಇಬ್ಬರು ಇಂಡಿಯನ್ ನ್ಯೂಕ್ಲಿಯರ್ ಫೋರ್ಸಸ್ ಎರಡು ಸಾವಿರದ ಹದಿನೇಳರ ಎಂಬ ಒಂದು ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಏನಂತ ಉಲ್ಲೇಖಿಸಿದಾರೆ ಅಂದರೆ ಚೀನಾವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಭಾರತ ಅಣ್ವಸ್ತ್ರಗಳನ್ನು ಅಧುನೀಕೊಳಿಸ್ತಾ ಇದ್ದಂತೆ ಒಂದು ಹೇಳಿಕೆಯನ್ನು ಅವರು ಈ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಭಾರತ ಅಣುಸಿಡಿತಲೇ ತಯಾರಿಕೆಗೆ ಬೇಕಾದ ಪ್ಲೂಟನಿಯಮ್ ಸಂಗ್ರಹವನ್ನ ಸಂಗ್ರಹವನ್ನು ಇದೆ ಅಂತೆ ಯಾಕಂದರೆ ಈ ಸಂಗ್ರಹವನ್ನು ಅವರು ಯಾವ ಒಂದು ಆಧಾರದ ಮೇಲೆ ಹೇಳಿದ್ದಾರೆ ಅಂದರೆ ನಮ್ಮ ಭಾರತದಲ್ಲಿ ಅಣು ವಿದ್ಯುತ್ ಸ್ಥಾವರಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತದೆ ಆ ಒಂದು ಆಧಾರವಿಟ್ಟುಕೊಂಡು ನಮ್ಮ ದೇಶದಲ್ಲಿ ಪ್ಲೂಟಿನಿಯಂ ಪ್ರಮಾಣ ಬಹಳ ಇದೆ ಅಂತ ಅವರು ಅಂದಾಜನ್ನು ಹೇಳಿದರೆ ಇದರ ಪ್ರಕಾರ ಅವರು ನಮ್ಮ ದೇಶದ ಮೇಲೆ ಅಂದರೆ ಚೀನಾ ಗುರಿಯಾಗಿಸಿ ಕ್ಷಿಪಣಿಯನ್ನು ಭಾರತ ಅಭಿವೃದ್ಧಿಪಡಿಸಿದಂಥ ಒಂದು ಹೇಳಿಕೆಯನ್ನು ಅಮೆರಿಕದ ತಜ್ಞರು ಹೇಳಿದಾರೆ ನಮ್ಮ ಭಾರತ ಚೀನಾವನ್ನ ಇಟ್ಕೊಂಡು ಕೆಲವು ಕ್ಷಿಪಣಿಗಳನ್ನ ರೆಡಿ ಮಾಡ್ತಾ ಇರೋ ರೆಡಿ ಮಾಡ್ತಾ ಇದೆ ಅಂತ ಅಮೆರಿಕದ ತಜ್ಞರು ಏನು ಹೇಳಿದರೆ ಆ ಅಮೆರಿಕದ ತಜ್ಞರು ಐದು ಕ್ಷಿಪಣಿಗಳನ್ನ ಅವರು ಹೆಸರನ್ನ ಹೇಳಿದರೆ ಆ ಐದು ಕ್ಷಿಪಣಿಗಳು ಯಾವಂತ ನಾವು ತಿಳ್ಕೊಳ್ಳೋಣ ಒಂದು ಇದು ಏಳ್ನೂರು ಕಿಲೋಮೀಟರ್ ದಾಳಿ ವ್ಯಾಪ್ತಿ ಮಾಡಬಲ್ಲ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಈ ಅಗ್ನಿ ಒಂದನ್ನ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಇದನ್ನು ಅಭಿವೃದ್ಧಿಪಡಿಸಲಾಗಿತ್ತಂತೆ ಹೀಗಾಗಿ ಪಾಕಿಸ್ತಾನಗಳಿಗೆ ಹತ್ತಿರದಲ್ಲಿ ಇಪ್ಪತ್ತು ಉಡಾವಣಾ ವೇದಿಕೆಗಳನ್ನು ಸ್ಥಾಪಿಸಲಾಗಿದ್ದಂತೆ ನಮ್ಮ ಭಾರತ ಅಗ್ನಿ ಟು ಇದರ ಸಾಮರ್ಥ್ಯ ಎರಡ್ ಸಾವಿರದ ಐದುನೂರು ಕಿಲೋಮೀಟರ್ ದಾಳಿ ವ್ಯಾಪ್ತಿಯ ಒಂದು ಸಾಮರ್ಥ್ಯ ಇದು ಮಧ್ಯ ಚೀನಾ ಪಶ್ಚಿಮ ಚೀನಾ ಮತ್ತು ದಕ್ಷಿಣ ಚೀನಾ ಮೇಲೆ ದಾಳಿ ನಡೆಸಲು ಶಕ್ತವಾಗಿದೆ ಅದೇ ಹಾಗಾಗಿ ನಮ್ಮ ಭಾರತದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಚೀನಾ ಗಡಿಗೆ ಹತ್ತಿರದಲ್ಲಿ ಇಪ್ಪತ್ತು ಉಡಾವಣಾ ವೇದಿಕೆಗಳನ್ನು ಸ್ಥಾಪಿಸಲಾಗಿದ್ದಂತೆ ಅಗ್ನಿತ್ರೀ ಇದು ಮೂರು ಸಾವಿರದ ಐದುನೂರು ಕಿಲೋಮೀಟರ್ ದಾಳಿ ವ್ಯಾಪ್ತಿಯ ಒಂದು ಸಾಮರ್ಥ್ಯ ದಾಳಿ ವ್ಯಾಪ್ತಿ ಹೆಚ್ಚಿಸುವುದರಿಂದ ಚೀನಾ ಮತ್ತು ಪಾಕಿಸ್ತಾನಗಳಿಂದ ದೂರದಲ್ಲಿ ಉಡಾವಣೆ ವೇದಿಕೆ ಸ್ಥಾಪಿಸಬಹುದು ಮತ್ತು ಅದೇ ರೀತಿ ಎಲ್ಲಾ ಹಂತದ ಪರೀಕ್ಷೆಗಳು ಇದರದ್ದು ಮುಗಿದವಂತೆ ಈ ಒಂದು ಕ್ಷಿಪಣಿಯದು ಅಗ್ನಿ ತ್ರೀದು ಈ ಇದು ಸೇನೆಗೆ ಹಸ್ತಾಂತರವಾಗಿಲದಂತೆ ಇನ್ನು ಕೆಲವು ದಿವಸಗಳಲ್ಲಿ ಅಗ್ನಿ ಫೋರ್ ಈ ಒಂದು ಕ್ಷಿಪಣಿಯ ಸಾಮರ್ಥ್ಯ ದಾಳಿ ವ್ಯಾಪ್ತಿ ನಾಲ್ಕು ಕಿಲೋಮೀಟರ್ ಈಶಾನ್ಯ ಭಾರತದ ಭಾರತ ಚೀನಾ ಗಡಿಯಲ್ಲಿ ನಿಂತು ಚೀನಾದ ಬಹುತೇಕ ಎಲ್ಲಾ ಪ್ರದೇಶಗಳ ಮೇಲೆ ದಾಳಿಯನ್ನ ಈ ಒಂದು ಅಗ್ನಿ ಫೋರ್ ಇಂದ ನಡೆಸಬಹುದಂತೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೇನೆಗೆ ಹಸ್ತಾಂತರವಾಗಲಿದಂತೆ ಅಗ್ನಿ ಐದು ಇದರ ಸಾಮರ್ಥ್ಯ ಐದುನೂರು ಕಿಲೋಮೀಟರ್ ದಾಳಿ ವ್ಯಾಪ್ತಿ ಟ್ರಕ್ ಆಧಾರಿತ ಸಂಚಾರಿ ಉಡಾವಣಾ ವೇದಿಕೆ ಮುಖಾಂತರ ಇದನ್ನು ಉಡಾವಣೆ ಮಾಡುವುದು ಅಂತ ಒಂದು ಸಾಮರ್ಥ್ಯವನ್ನ ಈ ಅಗ್ನಿ ಫೈವ್ ಹೊಂದಿದೆ ಚಲಿಸುತ್ತಿರುವ ಟ್ರಕ್ ಅನ್ನು ನಿಲ್ಲಿಸಿ ಕೆಲವೇ ನಿಮಿಷಗಳಲ್ಲಿ ಕ್ಷಿಪಣಿಯನ್ನ ಉಡಾವಣೆ ಮಾಡುವ ಬಹುದಾದ ಒಂದು ಸಾಮರ್ಥ್ಯವನ್ನ ಅಗ್ನಿಫಾಯು ಹೊಂದಿದೆ ಭಾರತದ ಯಾವುದೇ ಸ್ಥಳದಿಂದ ನಮ್ಮ ಭಾರತದ ಯಾವುದೇ ಸ್ಥಳದಿಂದ ಉಡಾವಣೆ ಮಾಡಿದರೂ ಚೀನಾದ ಎಲ್ಲಾ ಪ್ರದೇಶಗಳ ಮೇಲೆ ನಿಖರವಾಗಿ ದಾಳಿ ನಡೆಸಬಹುದು ಅಂತ ಒಂದು ಸಾಮರ್ಥ್ಯ ಅಗ್ನಿಫಾಯು ಹೊಂದಿದೆ ಹಾಗಾಗಿ ಚೀನಾ ಗಡಿಯಿಂದ ಬಹಳ ದೂರದಲ್ಲಿ ಅಂದರೆ ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿ ಕ್ಷಿಪಣಿ ನೆಲೆಯನ್ನು ಸ್ಥಾಪಿಸಲು ಭಾರತ ಚಿಂತನೆ ನಡೆಸ್ತಾ ಇದ್ದಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇನೆಗೆ ಆಗಲಿದೆ ಸೊ ಈ ಎಲ್ಲ ಐದು ಕ್ಷಿಪಣಿಗಳನ್ನ ಗಮನಿಸಿ ಅಮೆರಿಕದ ಒಂದು ಪರಮಾಣು ವಿಜ್ಞಾನಿಗಳು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ನಮ್ಮ ಭಾರತ ಚೀನಾವನ್ನ ಗಮನವಾಗಿಟ್ಟುಕೊಂಡು ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸುತ್ತದೆ ಕ್ಷಿಪಣಿಗಳನ್ನ ರೆಡಿ ಮಾಡುತ್ತದೆ ಮತ್ತೆ ನಮ್ಮ ಭಾರತದಲ್ಲಿ ಪ್ಲೋಟಾನ್ ಬಹಳಷ್ಟು ಇದೆ ಅದರ ಪ್ರಮಾಣ ಯಾಕಂದ್ರೆ ಸಿಡಿತಲೆ ತಯಾರಿಸಲು ಎನ್ನಬೇಕು ಆ ಒಂದು ಅಂಶ ಒಂದು ಮೆಟೀರಿಯಲ್ ನಮ್ಮ ಹತ್ರ ಬಹಳ ಇದೆ ಅಂತ ಅದು ಆರೋಪವನ್ನು ಮಾಡಿದೆ ಹೇಳಿಕೆಯನ್ನು ಕೊಟ್ಟಿದೆ ಎನ್ಇ ಎಫ್ ಟಿ ಮತ್ತು ಆರ್ ಟಿ ಜಿ ಎಸ್ ಸೇವಾದರ ಇಳಿಕೆ ನಮ್ಮ ದೇಶದಲ್ಲಿ ದೇಶದ ಅತಿದೊಡ್ಡ ಬ್ಯಾಂಕ್ ಎಂಬ ಒಂದು ಹೆಗ್ಗಳಿಕೆ ಪಾತ್ರವಾಗಿರುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ರಾಷ್ಟ್ರೀಯ ವಿದ್ಯುದ್ಮಾನ ಹಣ ವರ್ಗಾವಣೆ ಎನ್ ಇ ಎಫ್ ಟಿ ಮತ್ತು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಆರ್ ಟಿ ಎ ಜಿ ಎಸ್ ಆರ್ ಟಿ ಜಿ ಎಸ್ ಸೇವೆಗಳ ಸೇವಾದರವನ್ನು ಸರ್ವಿಸ್ ಸರ್ವಿಸ್ ರೇಟ್ಸ್ ಏನಿದೆ ಅದನ್ನು ಶೇಕಡಾ ಇಪ್ಪತ್ತೈದರವರೆಗೆ ಕಡಿತವನ್ನು ಮಾಡಿದೆ ಇದರಿಂದ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ವಿದ್ಯುದ್ಮಾನ ವ್ಯವಹಾರಗಳನ್ನು ಪ್ರೋತ್ಸಾಹಿಸಲು ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ನಾವು ಇಲ್ಲಿ ಇ ಎಫ್ ಟಿ ಅಂದರೆ ಏನು ಆರ್ ಟಿ ಜಿ ಎಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಆರ್ ಟಿ ಜಿ ಎಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಇ ಎಫ್ ಟಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಇವು ಎರಡು ಎಲೆಕ್ಟ್ರಾನಿಕ್ ಪೇಮೆಂಟ್ ಗಳು ಇದ್ದಾವೆ ಇವು ಜನರಿಗೆ ಗಳಿಗೆ ಹಣವನ್ನು ಎರಡು ಬ್ಯಾಂಕ್ಗಳ ಮಧ್ಯೆ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಹಲವನ್ನು ಈ ಎರಡು ಸಿಸ್ಟಮ್ಗಳು ಮಾಡಿಕೊಡುತ್ತವೆ ಈ ಸಿಸ್ಟಮನ್ನು ಮೇಂಟೈನ್ ಮಾಡೋರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇದು ಓನ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಅದು ದೇಶದೊಳಗೆ ಅಂದರೆ ಇನ್ ದ ಕಂಟ್ರಿ ಒಳಗೆ ಮನಿ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಈ ಒಂದು ಸಿಸ್ಟಮ್ಗಳು ಅಪ್ಲಿಕೇಬಲ್ ಆಗುತ್ತೆ ಈ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ಗಳು ಆರ್ ಟಿ ಜಿ ಎಸ್ ಅಂಡರ್ ರಿಯಲ್ ಟೈಮ್ ಬೇಸಿಸಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ಒಂದು ಟೈಮಲ್ಲಿ ನೀವು ರಿಕ್ವೆಸ್ಟನ್ನು ಮಾಡಿದಾಗ ಅಟ್ ದ ಟೈಮ್ ಯು ರಿಕ್ವೆಸ್ಟೆಡ್ ಆ ತತ್ಕ್ಷಣವೇ ಏನೋ ಹಣನ ಈ ಹಣ ಟ್ರಾನ್ಸ್ಫರ್ ಆಗುತ್ತೆ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ ಇದೊಂದು ಫಾಸ್ಟೇಟ್ ಫಾಸ್ಟೆಸ್ಟ್ ಇಂಟರ್ ಬ್ಯಾಂಕ್ ಮನಿ ಟ್ರಾನ್ಸ್ಫರ್ ಆರ್ ಟಿ ಜಿ ಎಸ್ ಆದರೆ ಎನ್ ಇ ಎಫ್ ಟಿಯಲ್ಲಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಅಲ್ಲಿ ಇಲ್ಲಿ ನೀವು ಹಣವನ್ನು ಆಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಇಲ್ಲಿ ಕೆಲ ಹೊತ್ತು ಟೈಮ್ಸ್ ಅಂದರೆ ಇಲ್ಲಿ ಸ್ಲಾಟ್ಸ್ ಇರುತ್ತೆ ಅವರ್ಲಿ ಟೈಮ್ ಸ್ಲಾಟ್ಸ್ ಇರುತ್ತೆ ಬ್ಯಾಚಸ್ ಇರುತ್ತೆ ಆ ಥರ ಸೆಟಲ್ಮೆಂಟ್ ಮಾಡಿರುತ್ತೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಿದಾಗ ಕೆಲವು ಹೊತ್ತು ಅಂದರೆ ಒನ್ ಅವರ್ ಟು ಅವರ್ ನಂತರ ಹಣ ಟ್ರಾನ್ಸ್ಫರ್ ಆಗುತ್ತೆ ಸೊ ಆರ್ ಟಿ ಜಿ ಎಸ್ ಅಂದರೆ ಇದು ಒಂದು ಫಾಸ್ಟೆಸ್ಟ್ ಇಂಟರ್ ಬ್ಯಾಂಕ್ ಮನಿ ಟ್ರಾನ್ಸ್ಫರ್ ಫೆಸಿಲಿಟಿ ಎರಡು ಆರ್ ಟಿ ಜಿ ಎಸ್ ಮತ್ತು ಎನ್ ಇ ಎಫ್ ಟಿ ನಮ್ಮ ದೇಶದೊಳಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋಕೋಸ್ಕರ ಯೂಸ್ ಮಾಡುವ ಎರಡು ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ಗಳು ಸೊ ಎನ್ ಟಿ ಮತ್ತು ಆರ್ ಟಿ ಜಿ ಎಸ್ ಮೇಲೆ ಏನು ಸೇವಾ ಶುಲ್ಕ ಏನು ಹಾಕ್ತಾರೆ ಆ ಸೇವಾ ಶುಲ್ಕದ ದರವನ್ನು ಈ ಕಡಿತಗೊಳಿಸಿದರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನ ಸೇವಾ ಶುಲ್ಕವನ್ನ ಎಸ್ ಪಿ ಆದವರು ಕಡಿತವನ್ನಗೊಳಿಸಿದರೆ ಇದರಿಂದ ಈ ಬ್ಯಾಂಕಿಂಗ್ ಸೌಲಭ್ಯ ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಹಾರವನ್ನ ಉತ್ತೇಜನ ಮಾಡೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಈ ಹೊಸದ ಒಂದು ಎಪ್ಪತ್ತೈದು ಪರ್ಸೆಂಟ್ ಸೇವಾ ಶುಲ್ಕ ದರವನ್ನ ಕಡಿಮೆ ಮಾಡಿದ್ದಾರೆ ಎಸ್ ಪಿರು ಎರಡ್ ಸಾವಿರದ ಹದಿನೇಳರ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇನ ಥೀಮ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಟಿಸ್ಟಿಕ್ಸ್ ಭಾರತದ ಚುನಾವಣಾ ಆಯೋಗದ ನೂತನ ಮುಖ್ಯ ಕಮಿಷನರ್ ಆಗಿ ನೇಮಕರಾದವರು ಅಶಲ್ ಕುಮಾರ್ ಜ್ಯೋತಿ ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ನೂತನ ಚುನಾಯಿತ ಅಧ್ಯಕ್ಷರು ರನಿಂದರ್ ಸಿಂಗ್ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ನೂತನ ಮಹಾನಿರ್ದೇಶಕರು ಪ್ರಸಾದ್ ದಾಸ್ ಎರಡು ಸಾವಿರದ ಹದಿನೇಳರ ವರ್ಲ್ಡ್ ಪೆಟ್ರೋಲಿಯಂ ಕಾಂಗ್ರೆಸ್ನ ಅಂತಾರಾಷ್ಟ್ರೀಯ ಸಮ್ಮೇಳನ ಸಮ್ಮೇಳನದ ಅತಿಥ ವಹಿಸಿದ ರಾಷ್ಟ್ರ ಟರ್ಕಿ ಸೈಮಾ ವಜೇಡ್ ಹುಸೇನ್ ಅವರನ್ನು ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿನ ಆಟಿಸಮ್ನ ಡಬ್ಲ್ಯೂ ಎಚ್ಒದ ಗೌರವಾನ್ವಿತ ರಾಯಭಾರಿ ರಾಯಭಾರಿಯಾಗಿಯಾಗಿ ನೇಮಕ ಮಾಡಲಾಗಿದೆ ಅವರು ಯಾವ ದೇಶದಿಂದ ಬಂದವರು ಅವರು ಬಾಂಗ್ಲಾದೇಶದಿಂದ ಬಂದವರು ಅಂದರೆ ಸೈಮಾ ವಜೇಡ್ ಹುಸೇನ್ ಅವರನ್ನು ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿನ ಆಟಿಸಮ್ನ ಗೌರವಾನ್ವಿತ ರಾಯಭಾರಿಯನ್ನಾಗಿ ಅವರಿಗೆ ನೇಮಕ ಮಾಡಲಾಗಿದೆ ಇವರು ಬಾಂಗ್ಲಾದೇಶದವರು ಎರಡು ಸಾವಿರದ ಹದಿನೇಳರ ವರ್ಲ್ಡ್ ಇಂಡಿಯಾ ಕಾರ್ಯಕ್ರಮದ ಆತಿಥ್ಯವನ್ನು ಭಾರತದ ನವದೆಹಲಿ ವಹಿಸಿಕೊಳ್ಳಲಿದೆ ಎರಡ್ ಸಾವಿರದ ಹದಿನೇಳರ ಐದನೇ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಅನ್ನು ಭಾರತ ತಂಡ ಗೆದ್ದಿದೆ ಅಂದರೆ ಎರಡ್ ಸಾವಿರದ ಹದಿನೇಳರ ಐದನೇ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡಿರುವ ತಂಡ ಭಾರತ ತಂಡ ಯಾವ ರಾಷ್ಟ್ರದ ಎ ಬಿ ಎಲ್ ಅಂಬ್ರೋ ಬ್ಯಾಂಕ್ ತಂಬಾಕು ಉದ್ಯಮಿಗಳಿಗೆ ಸಾಲ ನೀಡದಿರಲು ನಿರ್ಧರಿಸಿದೆ ನೆದರ್ಲ್ಯಾಂಡ್ ರಾಷ್ಟ್ರ ಎ ಬಿ ಎಲ್ ಅಂಬ್ರೋ ಬ್ಯಾಂಕ್ ತಂಬಾಕು ಉದ್ಯಮಿಗಳಿಗೆ ಸಾಲ ನೀಡದಿರಲು ಒಂದು ನಿರ್ಧಾರವನ್ನು ಕೈಗೊಂಡಿದಂತೆ ಇತ್ತೀಚೆಗೆ ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಅವರು ವಾಣಿಜ್ಯ ಬಳಕೆಗಾಗಿ ನಾಲ್ಕುನೂರ ಐವತ್ತು ಕೆಜಿ ತೂಕದ ಎಲ್ ಪಿ ಜಿ ಸಿಲಿಂಡರ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆಯನ್ನು ಮಾಡಿದಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಪಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಈ ಆಗಿ ನೀವು ನೋಡಬಹುದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದ್ರೆ ನೀವು ಸಿ ಟ್ಯೂಟರ್ ಅಂತ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗುವುದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು